ನಮ್ಮ ಜೊತೆಯಲ್ಲಿ ನಾವು ಅವರ ಧೋರಣೆ ವಿರುದ್ಧ ನಡ್ಕೊಂಡಿದ್ದರೆ ರಾಜ್ಯದ ಹಿತ ಕಾಪಾಡದೆ ನಾವು ನಮ್ಮ ಕರ್ತವ್ಯ ನಿರ್ವಹಿಸಿದ್ರೆ ಅವ್ರು ಏನ್ ಬೇಕಾದ್ರೂ ಅವರ ಧ್ವನಿ ಎತ್ತಲಿ. ಪಾಪ ಹೊಸ ಉರುಪು, ಸೊ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಎಲ್ಲ ಅವ್ರದ್ದೇ ಆದಂತ ರಾಜಕಾರಣ ಮಾಡಕ್ ಹೊರಟವ್ರೆ, ನೀರಿನಲ್ಲಿ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ರೈತನ ಬದುಕಿಸ್ಬೇಕು ಅಂತ ಹೊರಟಿದ್ದೀವಿ. ನಾನು ಸ್ಟ್ಯಾಟಿಸ್ಟಿಕ್ಸ್ನ ನಾನು ಹೇಳಕ್ ಹೋಗಲ್ಲ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರೆ ರಾಜ್ಯದ ಹಿತಕ್ಕೆ ಧಕ್ಕೆ ಆಗ್ತದೆ. ಒಂದು ಕುಮಾರಸ್ವಾಮಿಯವ್ರಿಗಾಗಲಿ, ಬೊಮ್ಮಾಯಿಯವ್ರಿಗಾಗಲಿ, ಯಡಿಯೂರಪ್ಪನವ್ರಿಗೆ, ಹಿಂದೆ ದೇವೇಗೌಡರು ಒಬ್ಬ ಹಿರಿಯ ನಾಯಕರು, ನಮ್ಮ ರಾಜ್ಯ ಹಿರಿಯ ನಾಯಕರು ಸೋಮನಾಥ್ ಮುಖರ್ಜಿ ಅಂತ, ಸೋಮ್ಯಾಜಿ ಅಂತ ಎಕನಾಮಿಕ್ ಟೈಮ್ಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂ ತೆಗೆದು ನೋಡಿ ಏನೇನು ಹೇಳಿದ್ದಾರೆ, ಏನು ಸಲಹೆ ಕೊಟ್ಟಿದ್ದಾರೆ. ಈಗ ನಾನು ಹೇಳಿದ್ದು ನಿಮಗೆ ರಾಜಕಾರಣ ಆಗ್ಬೋದು. ಈಗ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಏನು ಎಕನಾಮಿಕ್ ಟೈಮ್ಸ್ಗೆ ಏನು ಇಂಟರ್ವ್ಯೂ ಕೊಟ್ಟಿದ್ರು, ಏನು ವಿಚಾರ ಹೇಳಿದ್ರು, ಅಷ್ಟನ್ನ ತೆಗೆದು ನೋಡಿದ್ರೆ ಬಹುಶಃ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಎಲ್ಲ ಮಂಡ್ಯ ರೈತರಿಗೆ, ಎಲ್ಲ ಸಂಘಟನೆಗಾರರಿಗೆ, ಚಿತ್ರರಂಗದವ್ರಿಗೆ, ರಾಜಕಾರಣಿಗಳಿಗೆ ನನ್ನ ಮನವಿ, ನಿಮ್ಮ ಹೋರಾಟಕ್ಕೆ ನಾವು ಅಡ್ಡ ಬರುವುದಿಲ್ಲ. ಶಾಂತಿಯಿಂದ ಇರಲಿ, ಯಾರ ಆಸ್ತಿ ಕೂಡ ತೊಂದರೆ ಆಗಬಾರ್ದು, ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು. ತಮ್ಮ ಪ್ರತಿಭಟನೆ ಏನಿದ್ರು, ನಿಮ್ಮ ಆಕ್ರೋಶ ಏನಿದ್ರು ಯಾರ ಮೇಲೆ ಬೇಕಾದ್ರೂ ವ್ಯಕ್ತಪಡಿಸಿ. ನಮ್ದೇನು ಅದಕ್ಕೇನು ಅಗತ್ಯ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.